ಶ್ರಮ ಪಟ್ಟಿದ್ದು ಕಾರ್ಯಕ್ರಮ ಮಾಡೋದು ಎಷ್ಟು ದೊಡ್ಡದೋ ಅದನ್ನು ನಿರ್ವಹಣೆ ಮಾಡೋದು ಅಷ್ಟೇ ಮುಖ್ಯ ಆಗಿದೆ. ನಿರ್ವಹಣೆ ಮಾಡೋದ್ರಲ್ಲಿ ನಮ್ಮ ಪಾತ್ರ ಹೆಚ್ಚಾಗುತ್ತೆ. ಎಷ್ಟೇ ನಾವು ಅದೂರಿಯಾಗಿ ಮಾಡಿದ್ರು ಸಾರ್ವಜನಿಕರ ಜೀವನದಲ್ಲಿ ಪ್ರತಿಯೊಬ್ಬರು ಮೆಚ್ಚುಗೆಯನ್ನು ಬೆಳೆಸಬೇಕು. ಪ್ರತಿಯೊಬ್ಬರು ಮೆಚ್ಚುಗೆಯನ್ನು ಬೆಳೆಸುವಂಥ ಸಂದರ್ಭದಲ್ಲಿ ಕೆಲವು ಬಾರಿ ನಾವು ಜಾಗೃತಿಯಿಂದ ಎಚ್ಚರಿಕೆಯಿಂದ ಎಲ್ಲ ಕೆಲಸ ಮಾಡ್ತೀವಿ. ಹಾಗಾಗಿ ಎಲ್ಲರೂ ಶ್ರಮ ಪಟ್ಟು ಕೆಲಸ ಮಾಡಿದ್ದೀವಿ. ಸ್ವಲ್ಪ ವಿಳಂಬ ಆಗಿರೋದು ಕೆಲವು ಉದ್ದೇಶ ಆಗಿರ್ಬೋದು. ಇದು ಒಂದು ದೊಡ್ಡ ಕಾರ್ಯಕ್ರಮಗಳು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಸಹಜ. ನಿಮ್ಮ ಮುಂದಕ್ಕೆ ಆಯಾ ವಾರ್ಡ್ನ ಮುಖಂಡರು ನಿಮ್ಮ ನಿಮ್ಮ ವಾರ್ಡ್ಗಳ ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡಿ ರಾತ್ರಿ ಮಾತಾಡ್ತಾ ಯಾವುದೇ ಸಂದರ್ಭದಲ್ಲೂ ಬಿಜೆಪಿ ಚುನಾವಣೆ ಊಹಾಪೋಹಗಳಿಗೆ ಜಾಗ ಕೊಡುತ್ತೆ. ಊಹಾಪೋಹಗಳಿಗೆ ನಾವು ಜಾಗ ಕೊಟ್ಟರೆ ನಾವು ಇನ್ನೊಬ್ಬರ ಕೈಗೆ ನಮ್ಮ ತಿಳುವಳಿಕೆ ಕೊಟ್ಟಂಗೆ ಎಲ್ಲರೂ ಸಹ ಪ್ರಾಮಾಣಿಕವಾಗಿ ವಾರ್ಡ್ಗಳ ಕೆಲಸ ಏಪ್ರಿಲ್ ಮೇ ಒಳಗಡೆ ಚುನಾವಣೆ ಮಾಡಬೇಕು ಅಂತ ನಮ್ಮ ಪಕ್ಷ ಮತ್ತು ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ. ಅದಾಗುತ್ತೆ. ಇವತ್ತಿಗೆ ಶ್ರಮ ಪಟ್ಟಿರೋರೆಲ್ಲರೂ ಸಹ ನಾನು ಗುರುತಿಸಿದ್ದೀನಿ, ನೋಡಿದ್ದೀನಿ. ಪ್ರತಿಯೊಬ್ಬರು ಶ್ರಮನ ಗಮನಿಸ್ತಾರೆ, ಯಾರ ಶಕ್ತಿ ಎಷ್ಟಿದೆ ಅನ್ನೋದು ನಾನು ಗಮನಿಸ್ತೇನೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಾನು ಇರೋವಾಗ ಎಲ್ಲರನ್ನು ಗಮನಿಸಬೇಕಾಗಿರೋದು ನನ್ನ ಕರ್ತವ್ಯ ಅಂತ ನಾನು ನೋಡ್ತಾ ಇದ್ದೀನಿ. ಎಲ್ಲರೂ ಒಟ್ಟಾಗಿ ಹೋಗೋಣ, ಕೆಲಸ ಮಾಡೋಣ. ಇಷ್ಟು ದೊಡ್ಡ ವಿಧಾನಸಭಾ ಕ್ಷೇತ್ರ ನಾವು ಎಲ್ಲರ ಮೆಚ್ಚುಗೆಯನ್ನು ಪಡೀಬೇಕಾಗುತ್ತೆ. ಹಾಗಾಗಿ ಎಲ್ಲರ ಜೊತೆಯಲ್ಲಿ ಸೇರಿ ಕೆಲಸ ಮಾಡೋಣ. ನಾನು ಅನ್ನೋದು ಬಿಟ್ಟು ನಾವು ಜೊತೆ ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ಮತ್ತೊಮ್ಮೆ ಎಲ್ಲರೂ ಶ್ರಮ ಪಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರತಿಯೊಬ್ಬ ಕಾರ್ಯಕರ್ತ ಚಿಕ್ಕವರಿರಲಿ ದೊಡ್ಡವರಿರಲಿ ಇಲ್ಲಿ ಇರಲಿ ಇಲ್ಲಿ ಇಲ್ಲಿ ಇರಲಿ ಈಗ ಕಾರ್ಯಕ್ರಮ ಪೂರ್ಣ ಆದಮೇಲೆ ಮನೆ ಕೇಳಿರುವಂಥದ್ದು ಇರ್ಬೋದು ಎಲ್ರಿಗೂ ಸಹ ಒಳ್ಳೆಯದಾಗಿ ಮುಂದಿನ ದಿನಗಳಲ್ಲಿ ನೀವು ಒಂದು ಸ್ಥಾನ ಸಿಗಲಿ ಅನ್ನೋದು ನನ್ನ ಬಯಸಿ ಆದಷ್ಟು ಬೇಗ ಚುನಾವಣೆ ಆಗಲಿ ಅಂತ ನಾನು ಭಗವಂತನನ್ನು ಹೇಳ್ಕೊಳ್ತೀನಿ.